ಕರ್ನಾಟಕದಲ್ಲೂ ಲಾಕ್ಡೌನ್ ವಿಸ್ತರಣೆಗೆ ಮುಖ್ಯಮಂತ್ರಿಗಳು ಒಲವನ್ನು ತೋರಿಸಿದ್ದಾರೆ. ಪ್ರಧಾನಿ ಜೊತೆಗಿನ ಸಭೆಯಲ್ಲಿ ಯಡಿಯೂರಪ್ಪನವರು ಈ ಬೆಂಬಲವನ್ನ ಕೊಟ್ಟಿದ್ದಾರೆ. ಪ್ರಧಾನಿ ಕೈಗೊಳ್ಳುವಂತಹ ನಿರ್ಧಾರಕ್ಕೆ ಬದ್ಧ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಕೊರೋನಾ ತಡೆಗೆ ಕರ್ನಾಟಕದಿಂದಲೂ ಕೂಡ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಪ್ರಧಾನಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಓಕೆ, ಪ್ರಧಾನಿ ಜೊತೆಗಿನ ಸಭೆಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ ಲಾಕ್ಡೌನ್ ಮುಂದುವರೆಸೋಕೆ. ಪ್ರಧಾನಿ ಕೈಗೊಳ್ಳುವಂತಹ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಕೊರೋನಾ ತಡೆಗೆ ಕರ್ನಾಟಕದಿಂದಲೂ ಕೂಡ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಅನ್ನೋ ಭರವಸೆಯನ್ನು ಪ್ರಧಾನಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಬಿಎಸ್ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ಸೊ ಕರ್ನಾಟಕದಲ್ಲೂ ಕೂಡ ಲಾಕ್ಡೌನ್ ವಿಸ್ತರಣೆಗೆ ಮುಖ್ಯಮಂತ್ರಿಗಳು ಒಲವನ್ನು ತೋರಿಸಿದ್ದಾರೆ, ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ ಪ್ರಧಾನಿಗಳ ಜೊತೆಗಿನ ಸಭೆಯಲ್ಲಿ. ಓಕೆ, ಇನ್ನು ಮುಖ್ಯಮಂತ್ರಿಗಳು ಈಗ ಟ್ವೀಟ್ ಕೂಡ ಮಾಡಿದ್ದಾರೆ. ಪ್ರಧಾನಿಗಳ ಜೊತೆಗಿನ ಸಭೆ ಬಳಿಕ ಯಡಿಯೂರಪ್ಪನವರು ಟ್ವೀಟ್ ಮಾಡಿದ್ದಾರೆ. ಈಗ ಬ್ರೇಕ್ ಇದೆ ಆ ಮೀಟಿಂಗ್ನಲ್ಲಿ, ಸೊ ಈಗ ಸದ್ಯಕ್ಕೆ ಯಡಿಯೂರಪ್ಪನವರನ್ನು ಟ್ವೀಟ್ ಮಾಡಿದ್ದಾರೆ. ಸಂಕಷ್ಟದಿಂದ ಆದಷ್ಟು ಬೇಗ ಹೊರಗೆ ಬರಬೇಕಾಗಿದೆ. ಪ್ರಧಾನಿ ಜೊತೆಗಿನ ಸಭೆಯ ಬಳಿಕ ಸಿಎಂ ಯಡಿಯೂರಪ್ಪನವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಲಾಕ್ಡೌನ್ನಿಂದಾಗಿರುವಂಥ ಪರಿಣಾಮ ಎದುರಿಸಲು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಸಿಎಂ ಬಿಎಸ್ ಯಡಿಯೂರಪ್ಪನವರು ಟ್ವೀಟ್ ಮಾಡಿರೋದು. ಸೊ ಪ್ರಧಾನಿ ಜೊತೆಗಿನ ಸಭೆಯ ಬಳಿಕ ಯಡಿಯೂರಪ್ಪನವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಟ್ವೀಟ್ ಮಾಡಿ ಅವ್ರು ಹೇಳ್ತಾ ಇರೋದಿಷ್ಟೇ, ಇದರಿಂದ ಆದಷ್ಟು ಹೊರಗಡೆಗೆ ಬರಬೇಕು ಅಂತಂದ್ರೆ, ಬೇಗ ಆಚೆ ಬರಬೇಕು ಅಂತಂದ್ರೆ ನೀವು ಮನೆಯೊಳಗಡೆಗೆ ಇರಬೇಕು ಅನ್ನೋ ಸಲಹೆಗಳನ್ನ ಈಗ ಪ್ರಧಾನಿಗಳು ಕೊಟ್ಟಿದ್ದಾರೆ. ಸೊ ಕರ್ನಾಟಕ ಲಾಕ್ಡೌನ್ ಬಗ್ಗೆ ಒಂದ್ ಕಡೆಗೆ ಒಲವನ್ನ ಮುಂದುವರಿಸೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಒಲವನ್ನ ತೋರಿಸಿದ್ದಾರೆ, ಇನ್ನೊಂದ್ ಕಡೆಗೆ ಟ್ವೀಟ್ ಕೂಡ ಈಗಷ್ಟೇ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಸೊ ಪ್ರಧಾನಿಗಳು ಒಂದಿಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ, ಆ ಸಲಹೆಗಳನ್ನ ನಾವು ಮುಂದುವರಿಸ್ತೀವಿ. ಅವರು ಸಲಹೆ ಕೊಟ್ಟಿರೋದೇನು ಅಂತಂದರೆ, ಈ ಭೀತಿಯಿಂದ ಆಚೆ ಬರಬೇಕು ಅಂತಂದರೆ ಆದಷ್ಟು ನಾವು ಮನೆಯಲ್ಲೇ ಇರಬೇಕು ಅನ್ನೋದನ್ನು ಪ್ರಧಾನಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ, ಅದನ್ನು ಪಾಲಿಸ್ತೀವಿ ಅನ್ನೋದನ್ನು ಈಗ ಟ್ವೀಟ್ ಮೂಲಕವಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಒಂದು ಸ್ವಲ್ಪ ಬ್ರೇಕ್ ಕೂಡ ತೆಗೆದುಕೊಂಡಿದ್ದಾರೆ ಪ್ರಧಾನಿಗಳ ಈ ಸಭೆ ನಡೀತಾ ಇದೆ ಆ ಬ್ರೇಕಲ್ಲಿ. ಅದಾದ ನಂತರ ಈಗ ಮತ್ತೊಂದು ಬಾರಿ ಸಭೆ ಕೂಡ ಆರಂಭವಾಗುತ್ತೆ. ಆಗ ಮತ್ತಷ್ಟು ಮಾತುಕತೆಗಳನ್ನು ಕೂಡ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಸೊ ಮುಖ್ಯಮಂತ್ರಿಗಳು ಕೂಡ ಕಾಯ್ತಾ ಇದ್ದಾರೆ ಹತ್ತು ಹಲವು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡೋಕ್ಕೆ. ಅದರ ಜೊತೆಗೆ ಲಾಕ್ಡೌನನ್ನು ವಿಸ್ತರಣೆಗೊಳಿಸೋದ್ರ ಬಗ್ಗೆಯೂ ಕೂಡ ರಾಜ್ಯ ಒಲವನ್ನು ತೆಗೆದುಕೊಂಡಿದೆ. ಮೊನ್ನೆ ಅಷ್ಟೇ ನಡೆದಂಥ ಸಚಿವ ಸಂಪುಟದಲ್ಲೂ ಕೂಡ ನಿರ್ಣಯವನ್ನು ಕೈಗೊಂಡಿದ್ದಾರೆ. ಸೊ ಬಹುತೇಕ ಸಚಿವರು ಹೇಳ್ತಾ ಇದ್ದಿದ್ದು ಲಾಕ್ಡೌನನ್ನು ವಿಸ್ತರಣೆಗೊಳಿಸಿ, ಸೊ ಇನ್ನೂ 15 ದಿನಗಳ ಕಾಲ ವಿಸ್ತರಣೆಗೊಳಿಸಿ, ಏಪ್ರಿಲ್ ಅಂತ್ಯದವರೆಗೂ ಕೂಡ ವಿಸ್ತರಣೆಗೊಳಿಸಿ ಅಂತೇಳಿ. ಸೊ ಈ ನಿಟ್ಟಿನಲ್ಲಿ ಈಗ ಪ್ರಧಾನಿ ಮುಂದೆ ಅದನ್ನು ಕೂಡ ಹೇಳ್ತಾರೆ. ನನ್ನ ಸಹೋದ್ಯೋಗಿ ರವೀಶ್ ಗನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವೀಶ್, ಮೊನ್ನೆ ನನ್ನ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂತಹ ನಿರ್ಣಯವನ್ನೇ ಇವತ್ತು ಪ್ರಧಾನಿಗಳ ಮುಂದೆ ಮಂಡಿಸಲಿದ್ದಾರಾ ಮುಖ್ಯಮಂತ್ರಿಗಳು, ಹೇಗೆ? ಅರುಣ್, ಖಂಡಿತವಾಗಿ ಕೂಡ, ಯಾಕೆಂದ್ರೆ ಸಚಿವ ಸಂಪುಟದ ನಿರ್ಣಯ ಜೊತೆಗೆ ತಜ್ಞರ ಸಮಿತಿ ಏನು ವರದಿಯನ್ನು ಕೂಡ ಕೊಟ್ಟಿತ್ತು, ಆ ವರದಿಯ ಅಂಶಗಳನ್ನು ಕೂಡ ಉಲ್ಲೇಖಿಸ್ತಾರೆ. ಪ್ರಾಥಮಿಕವಾಗಿ ರಾಜ್ಯದಿಂದ ಮಾಹಿತಿ ಹೋಗಿದೆ ವಿಡಿಯೋ ಕಾನ್ಫರೆನ್ಸ್ ಸಂದರ್ಭದಲ್ಲಿ, ಇನ್ನೂ ಕೂಡ ಕೂಲಂಕುಷವಾಗಿ ವಿಸ್ತಾರವಾಗಿ ಒಂದು ವಿಡಿಯೋ ಕಾನ್ಫರೆನ್ಸ್ ಸಂವಾದವನ್ನು ಕೂಡ ನಡೆಸ್ತಾರೆ. ಹಾಗಾಗಿಯೇ ಈಗ ರಾಜಸ್ಥಾನದ ಒಂದು ಮುಖ್ಯಮಂತ್ರಿ ಜೊತೆ ಮಾತುಕತೆ ನಡೆಸ್ತಾರೆ, ಜೊತೆಗೆ ಯಡಿಯೂರಪ್ಪನವರ ಜೊತೆ ಕೂಡ ಮಾತುಕತೆ ಬಾಕಿ. ಓಕೆ, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ ರವೀಶ್. ಈಗ ಮುಖ್ಯಮಂತ್ರಿಗಳು ಕಾಯ್ತಾ ಇದ್ದಾರೆ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳನ್ನ, ಜೊತೆಗೆ ತಜ್ಞರು ಕೊಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನ ಎಲ್ಲವನ್ನ ಕೂಡ ಈಗ ಪ್ರಧಾನಿಗಳ ಜೊತೆಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಮಾಡಿದ ನಂತರ ಒಂದು ನಿರ್ಧಾರಕ್ಕೆ ಬರ್ತಾರೆ. ಸೊ ಲಾಕ್ಡೌನ್ ಅನ್ನು ಮುಂದುವರಿಸೋಕೆ ಪ್ರಧಾನಿಗಳು ಸೂಚನೆಯನ್ನ ಕೊಟ್ಟರೆ ಇಮ್ಮಿಡಿಯೇಟ್ ಆಗಿ ರಾಜ್ಯದಲ್ಲೂ ಕೂಡ ಲಾಕ್ಡೌನ್ ಅನ್ನು ವಿಸ್ತರಣೆಯನ್ನು ಮಾಡಲಾಗುತ್ತೆ, ಅಥವಾ ದೇಶಾದ್ಯಂತ ಲಾಕ್ಡೌನ್ ಅನ್ನು ವಿಸ್ತರಣೆಗೊಳಿಸೋಕೆ ಪ್ರಧಾನಿಗಳೇ ಏನಾದರೂ ಘೋಷಣೆ ಮಾಡೋದಾದರೆ ಕೊಟ್ಟಿರ್ತಾರೆ, ನೋಡೋಣ ಇರಿ ಅಂತೇಳಿ. ಸೊ ಇವತ್ತು ರಾತ್ರಿ ವೇಳೆಗೂ ಕೂಡ ಪ್ರಧಾನಿಗಳು ಇಡೀ ದೇಶವನ್ನು ಉದ್ದೇಶಿಸಿ ಮಾತನಾಡಬಹುದು. ಎಸ್, ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನೊಂದಿಗೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ರವೀಶ್, ಎಸ್ ಗೋ ಹೆಡ್, ಆವಾಗಲೇ ಹೇಳ್ತಾ ಇದ್ರಿ. ಹಾ ಅರುಣ್, ಈ ರಾಜಸ್ಥಾನದ ಸಿಎಂ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ, ಮತ್ತೆ ಸವಿಸ್ತಾರವಾಗಿ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಜೊತೆ ವಿಡಿಯೋ ಸಂವಾದವನ್ನು ಕೂಡ ಮೋದಿ ಅವರು ನಡೆಸ್ತಾರೆ. ಹಾಗಾಗಿ ಇನ್ನೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಈ ನಡುವೆ ಯಡಿಯೂರಪ್ಪನವರು ಕೂಡ ಟ್ವೀಟ್ ಮಾಡಿರತಕ್ಕಂಥದ್ದು, ಎಲ್ಲ ಒಂದ್ ಕಡೆ ಲಾಕ್ಡೌನ್ ನ ಸುಳಿವನ್ನು ಕೂಡ ಈಗಾಗಲೇ ಯಡಿಯೂರಪ್ಪನವರು ಆ ಒಂದು ಟ್ವೀಟ್ ಮೂಲಕ ಕೊಟ್ಟಿದ್ದಾರೆ. ಅಂದ್ರೆ
ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.